ಟಿ ಸ್ಯಾಟಲೈಟು ಏನೂ ಆಗಿಲ್ಲ, ನಾನು ಸಂಪೂರ್ಣ ಅದರದ್ದು ಹೋರಾಟದಲ್ಲಿ ಇದ್ದೀನಿ. ನನಗೆ ಇಲ್ಲಿ ಈ ಥರದ ಸಿನಿಮಾಗಳಿಗೆ ದುಡ್ಡಿಗಿಂತ ಹೆಚ್ಚು ಇದರ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಜನರಿಗೆ ಈ ಥರದ ಸಿನಿಮಾ ತಲುಪಿಸಿದಾಗ ಇನ್ನೂ ಜೈಶಂಕರ್ ಅಂತ, ನಟೇಶ್ ಅಂತ ಈ ಥರ ಡೈರೆಕ್ಟರ್ಗಳು ಇನ್ನು ಹೆಚ್ಚೆಚ್ಚು ಬರೋಕ್ಕೆ ಸಾಧ್ಯತೆ ಇರುತ್ತೆ. ದೊಡ್ಡ ದೊಡ್ಡ ಸಿನಿಮಾ ಅಥವಾ ಪ್ಯಾನ್ ಇಂಡಿಯಾ, ನಾನು ಆವಾಗಲೇ ಏನು ಹೇಳ್ತಿದ್ದೆ, ಆ ಥರದ ಸ್ಕೇಲ್ ಸಿನಿಮಾ ಅಷ್ಟೇ ಸಿನಿಮಾ ಅಲ್ಲ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಿನಿಮಾ, ಒಂದು ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಈ ಥರ ಸಿನಿಮಾನು ಕೂಡ ಅನ್ನೋದು. ಇನ್ನು ಹೆಚ್ಚೆಚ್ಚು ನಾವು ಅದನ್ನು ಏನು ಹೇಳ್ಬೋದು, ಹೌದು ಅಂತ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಆ ಹೋರಾಟ ಏನಾಗಿದೆ ಅಂತಂದರೆ, ಯಾವುದೋ ಸಿನಿಮಾ ಬ್ಯಾಕ್ಫೈರ್ ಆಗುತ್ತೆ ಅವರಿಗೆ, ಅದರಿಂದಾಗಿ ಇಡೀ ಇಂಡಸ್ಟ್ರಿನ ಅವರು ಬೈಕೌಟ್ ಮಾಡಿಬಿಡ್ತಾರೆ, ಅಥವಾ ಇಂಡಸ್ಟ್ರಿಯ ಸಿನಿಮಾಗಳು ತೊಗೊಳ್ಳಲ್ಲ, ಬೇರೆ ರೀಸನ್ಗಳು ತೊಗೊಳ್ಬೋದು, ಬೇರೆ ಬೇರೆ ಮಾಡೆಲ್ಗಳು ಆ ಥರದ್ದೆಲ್ಲ ಇರುತ್ತೆ ಅವರಿಗೆ. ಸೊ ತುಂಬ ದೊಡ್ಡ ಸಿನಿಮಾಗಳು ಏನಪ್ಪಗಳು ಇರುತ್ತೆ. ಸೊ ಹಾಗಾಗಿ ಇನ್ನೂ ಏನಾಗಿಲ್ಲ ಅದು, ಬಟ್ ಆ ಪ್ರಯತ್ನದಲ್ಲಿದ್ದೀನಿ. ಅದ್ರ ಮೇಲೆ ಡಿಪೆಂಡ್ ಆಗೂ ಕೂಡ ಇಲ್ಲ, ನಾರ್ಮಲಿ ಏನಾಗುತ್ತೆ ಅಂತದನ್ನು ಆದಮೇಲೆ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡೋದಿವಿರುತ್ತೆ. ಸೊ ನಾವು ಅದಕ್ಕಿಂತ ಮುಂಚೆನೇ 14th ರಿಲೀಸ್ 100% ರಿಲೀಸ್ ಮಾಡ್ತೀವಿ. ಸೊ ಐ ಹೋಪ್ ಜನರಿಗೆ ಇಷ್ಟ ಆಗುತ್ತೆ. ನಾನೇನು ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕಂತೂ ಏನು ಮೋಸ ಆಗಲ್ಲ. ನನ್ನ ಇಂಟೆನ್ಷನ್ ಇರೋದು ಅಷ್ಟೇ, ಈ ಸಿನಿಮಾ ತಲುಪಬೇಕಷ್ಟೇ. ನಾನು ಎಲ್ಲವರೆಗೂ ಅಂತಂದರೆ ಒಂದು ಪಾಯಿಂಟ್ ಆದಮೇಲೆ ಸಿನಿಮಾ ರೇಟ್ ಡೌನ್ ಮಾಡಿಬೇಕಾದ್ರೆ ಇದನ್ನು ಜನರು ತಲುಪಿಸ್ಬೇಕಾದ್ರೆ ನಾನು ನೋಡ್ತೀನಿ, ಅದ್ರ ಬಗ್ಗೆ ನನಗೆ ಏನೂ ಇದಿಲ್ಲ. ಅಡ್ಮಿಷನ್ ಎಕ್ಸಾಕ್ಟ್ಲಿ ಕಂಪ್ನಿ ಅಂತಂದ್ರೆ ಅದ್ರಲ್ಲಿ ಸುಮಾರು ಕಂಪ್ನಿ ಇದಾವೆ. ನಾನು ಹೆಸರು ತಗೊಳಕ್ಕೆ ಇಷ್ಟಪಡಲ್ಲ, ಬಟ್ ನಾನು ರಿಸರ್ಚ್ ಮಾಡಬೇಕಾದ್ರೆ ಅದ್ರದ್ದು 3-4 ಕಂಪ್ನಿಸ್ಗೆಲ್ಲ ಹೋಗಿದ್ದೀನಿ. ಸೊ ನೀವು ಹೆಸರು ತಗೊಂಡಿದ್ದು, ಸಾರಿ ಟು ಇಂಟರಪ್ಟ್ ಜಯಶಂಕರ್, ಕಂಟಿನ್ಯೂ ಮಾಡ್ತಾರೆ. ಇದರಲ್ಲಿ ನೀವು ಎಕ್ಸಾಂಪಲ್, ನೀವು ಉಂಡು ಹೋದ ಕೊಂಡು ಹೋದ ನೋಡಿದ್ರೆ ಕವಿ ಇನ್ಸ್ಪೆಕ್ಟರ್ ಅನಂತ್ ಸರ್ ಏನು ಬರ್ತಾರೆ, ಇದು ಐ ತಿಂಕ್ ಕಂಪನಿ ಅಥವಾ ಕಾರ್ಪೊರೇಟ್ ಸೆಕ್ಟರ್ದು ಅನ್ನೋ ಒಂದು ಲೇಬಲಲ್ಲಿ ಇತ್ತೀಚೆಗೆ ಬೇರೆ ಫಾರ್ಮೇಷನಲ್ಲಿದೆ. ಮುಂಚೆ ನಿಮಗೆ ದನ ಕರುಗಳ ವ್ಯಾಪಾರದಲ್ಲೂ ನಡೀತಿತ್ತು, ಅದು ಆ ಥರದ್ದು ಬೇರೆ ಬೇರೆ ಸ್ಕೀಮ್ಗಳನ್ನ ತೊಗೊಂಬಂದು ನೀವು ಇವ್ರನ್ನ ಕರ್ಕೊಂಬರ್ರಿ ಅವ್ರನ್ನ ಕರ್ಕೊಂಬರ್ರಿ, ನಾವೆಲ್ಲ ಚಿಕ್ಕ ವಯಸ್ಸಿನ ನೋಡಿದ್ದೀವಿ ಅದನ್ನ. ಅದೇ ಈಗ ಅದರದ್ದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಪ್ಲೀಸ್ ಕಂಡು ನನ್ನ ಇಂಟೆನ್ಷನ್ ಇದ್ದು ದ ಹಾರ್ಡ್ಶಿಪ್ ಆಫ್ ದ ಸೇಲ್ಸ್ ಪರ್ಸನ್ ಅದನ್ನು ಹೇಳೋದಿತ್ತು. ಅಂದರೆ ಅದ್ರಲ್ಲಿ ತುಂಬ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಾರೆ. ಈಗ ನಮ್ಮ ರೆಗ್ಯುಲರ್ ಜಾಬ್ ಆದರೂ ಒಂದು ಸ್ವಲ್ಪ ನಮ್ಮ ಪಾರ್ಟ್ ನಾವು ಮಾಡ್ಕೊಂಡು ಹೋಗ್ಬೋದು, ಬಟ್ ಅವರು ಡೈಲಿ ಬೇಸಿಸ್ ಮೇಲೆ, ಅವರ್ಲಿ ಬೇಸಿಸ್ ಮೇಲೆ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಿರ್ತಾರೆ. ಸೊ ಅವರು ಆ ಕೆಲಸ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲ್ ರೆಸಿಲಿಯನ್ಸ್, ಮೋಟಿವೇಶನ್ ಎಲ್ಲ ಸಿಕ್ಕಾಗ ಇರಬೇಕಾಗುತ್ತೆ. ಸೊ ಅದ್ರ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಐ ಫೌಂಡ್ ದಿಸ್ ಪ್ರೊಫೆಷನಲ್ಲಿ ಅದು ಡೈಲಿ ಬೇಸಿಸ್ ಮೇಲೆ ಮೋಟಿವೇಶನ್ ಮೋಟಿವೇಟೆಡ್ ಆಗಿರಬೇಕಾಗುತ್ತೆ. ಅದು ವುಮನ್ ಯೂಶಲಿ ಆರ್ ವೆರಿ ರೆಸಿಲಿಯಂಟ್. ಸೊ ಒಂದು ವುಮನ್ ಕೈಲಿ ಹೇಳ್ಸಿದ್ರೆ, ರೆಸಿಲಿಯಂಟ್ ವುಮನ್ ಹೂ ವಾಂಟ್ಸ್ ಟು ಪರ್ಸ್ಯೂ ಅಂಡ್ ಹೂ ವಾಂಟ್ಸ್ ಟು ಅರ್ನ್ ಮನಿ ಆ್ಯಂಡ್ ಶಿ ಚೂಸಸ್ ದಿಸ್ ಪ್ರೊಫೆಷನ್ ವೇರ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ರೆಸಿಲಿಯನ್ಸ್. ಸೊ ಅದರಿಂದ ಸೇಲ್ಸ್ ಅನ್ನೋದು ಹಳ್ಳಿ ಕಡೆಗೆ ನೀವು ಒಂದು ಹಬ್ಬಕ್ಕೆ, ವರ್ಷಕ್ಕೊಂದು ಈವೆಂಟ್ಗೋಸ್ಕರ ಅವರೇ ಹೊರಾಡಾಕದಂತಾರೆ ನಮ್ಮಲ್ಲೆಲ್ಲ. ಸೊ ಚಿನ್ನದ ಫಂಡ್ ಮಾಡೋದಾಗ್ಬೋದು, ಸೊ ಅದು ಚಿನ್ನದ ಅಂಗಡಿಗಳಲ್ಲಿ ಇರ್ತಿತ್ತು, ಇವೆಲ್ಲ ತುಂಬ ವರ್ಷದಿಂದಲೇ ನಡೀತಾ ಇರುವಂಥದ್ದು. ಅವ್ರದೇ ವಠಾರದಲ್ಲಿ ಒಂದಷ್ಟು ಜನ, ಇನ್ನೊಂದಷ್ಟು ಜನ, 4 ಜನ ಸೇರಿಸಿದ್ರೆ ಇವ್ರಿಗೆ ಒಂದಷ್ಟು ಪಾಯಿಂಟ್ಸ್, ಈ ಥರದ್ದು ಇರ್ತಿತ್ತು. ಸೊ ಇವತ್ತಿಗೆ ಅದರದ್ದು ರೀತಿ ನೀತಿಗಳು ಬದಲಾಗಿದೆ ಅಂತ ಅನ್ಸುತ್ತೆ. ಒಳ್ಳೆ ಮೆಮೊರಿ ಯಾವುದು ನೆನಪು ಬರ್ತಿಲ್ಲ. ಫಿಲ್ಮ್ ಮೇಕರ್ಸ್ಗಳಿಗೆ ಯಾವತ್ತು ಹಾಗೆ, ನೀವು ಹೀರೋಯಿನ್ಸ್ ಕೇಳಿ, ಅವ್ರು ಹೇಳ್ತಾರೆ ಟ್ರಿಪ್ ಥರ ಇತ್ತು, ನಾವು ಫ್ಯಾಮಿಲಿ ಥರ ಇದ್ವಿ, ಹಿಂಗೆಲ್ಲ ಇರುತ್ತೆ. ಸೊ ನೀವು ಫಿಲ್ಮ್ ಮೇಕರ್ಸ್ಗಳಿಗೆ, ಡೈರೆಕ್ಟರ್ಗಳಿಗೆ ಅದೆಲ್ಲ ಇರಲ್ಲ, ನಿಮ್ಗೆ ಬರೀ ಕೆಟ್ಟ ಮೆಮೊರಿ ಇರುತ್ತೆ. ಅವ್ರಿಗೆ ಬೈದಿದ್ದು, ಅವ್ರದ್ರ ಬೈಸ್ಕೊಂಡಿದ್ದು, ಹೊಡೆದಾಟ ಹೊಡೆದಾಟ ಇಂಥದ್ದೇ ಇರುತ್ತೆ. ಮತ್ತೆ ಪುನಃ ಇಶ್ಯೂ ಆಗೋದು ಬೇಡ ಅಂತ ಸುಮ್ಮನೆ ಇದ್ದಾನೆ ಅಷ್ಟೇ. ಹೌದು, ಅಂದರೆ ಅಲ್ಲಿ ಯೂಶಲಿ ಸ್ವಲ್ಪ ರಿಸರ್ವ್ಡ್ ಇರ್ತಾರೆ ಒಂಥರ. ಸೊ ಅವ್ರ ಮನೆ ಹೆಣ್ಮಗಳನ್ನ ಅದು ಆ್ಯಕ್ಟಿಂಗಿಗೆ ಕಳ್ಸೋದು ಅಂತಂದರೆ ಅವ್ರಿಗೊಂದು ಸ್ವಲ್ಪ, ಅಂದರೆ ಅವ್ರು ಅದೇ ಮೈಂಡ್ ಸೆಟ್ಟಲ್ಲೇ ಬಂದಿರ್ತಾರಲ್ಲ, ಈ ಸಿನಿಮಾ ಅನ್ನೋದೇ ಹೊಸದು ಅವ್ರಿಗೆ. ಸೊ ಇವ್ರನ್ನ ಹೇಗೆ ಕಳಿಸೋದು, ಮತ್ತು ಒಂದು 4 ಜನ ಅವ್ರನ್ನ ನೋಡ್ತಿದ್ರೆ, ಅದು ಬಸ್ ಸ್ಟ್ಯಾಂಡಲ್ಲೆಲ್ಲ ಸೀನ್ ಮಾಡಬೇಕಾದ್ರೆ ಒಂದು 100 ಜನ ನೋಡ್ತಿರ್ತಾರೆ ಶೂಟಿಂಗೆಲ್ಲ, ಆವಾಗ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡೋದು ಅನ್ನೋದು ಅವ್ರಿಗೂ ಗೊತ್ತಿರಲಿಲ್ಲ. ಸೊ ಬಟ್ ಓವರ್ ದ ಟೈಮ್ ನಾವು ಪ್ರತಿದಿನ ಕಷ್ಟ, ಮತ್ತು ಆಮೇಲೆ ಅವ್ರಿಗೆ ನಂದು ಹಿಂದಿನ ಶಾರ್ಟ್ ಫಿಲ್ಮ್ ತೋರಿಸ್ದಿಲ್ಲ ಚವಾನ್, ಅದು ಅದಕ್ಕೆ ಬಂದಿದ್ದು ಅಪ್ರಿಷಿಯೇಷನ್ ಎಲ್ಲ ತೋರಿಸಿದೆ, ಆವಾಗ ಅವ್ರಿಗೆ ಒಂದು ಸ್ವಲ್ಪ ನಂಬಿಕೆ ಬಂತು, ಓಕೆ ಇಲ್ಲ ಇವರೇನೋ ಒಳ್ಳೇದು ಮಾಡ್ತಾರೆ ಅಂತಂದ್ಬಿಟ್ಟು. ಸಿ ಅವರು ತುಂಬ ಒಳ್ಳೆ ವ್ಯಕ್ತಿನೇ, ಬಟ್ ಸಾಯಂಕಾಲದ ಹೊತ್ತು ಕೆಟ್ಟವರಾಗ್ಬಿಡೋರು. ಇದು ತಮ್ಮನೇ ಮಾಡ್ಬಿಡ್ತಾರೆ, ನೀನು ಹಿಡ್ಕೋತಾರೆ ಇವ್ರು. ರಿಲೀಸ್ ಆದ್ಮೇಲೆ ತೋರಿಸ್ತೀವಿ ಸರ್. ರಿಲೀಸ್ ಟೈಮಲ್ಲಿ ಅಲ್ಲಿ ನಿಯರೆಸ್ಟ್ ಥಿಯೇಟ್ರಿಗೆ ಇಡೀ ಊರನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲಿ.
ಅವ್ರು ಇಲ್ಲೇ ನೋಡ್ತಾರೆ ಅಂತ. ಎಲ್ಲ ಕಡೆ ಸ್ಕ್ರೀನಿಂಗಿಗೆ ಯೂಶ್ವಲಿ ಫೆಸ್ಟಿವಲ್ ಅವರೇ ಸ್ಪಾನ್ಸರ್ ಮಾಡ್ತಾರೆ, ಟ್ರಾವೆಲ್ ಮತ್ತು ಅಷ್ಟೇ. ಅವರು ಡೈರೆಕ್ಟ್ರಿಗೆ ಒಬ್ಬರಿಗೆ ಸ್ಪಾನ್ಸರ್ ಮಾಡ್ತಾರೆ, ಸೊ ನಾನು ಒಬ್ಬನೇ ಹೋಗಿ ಬಂದಿರೋದು ಎಲ್ಲ ಕಡೆ. ಹಾಂ ಸಿನ್ ಹಾಂ ಸಿನಿಮಾದಿಂದ ಪ್ರೊಡ್ಯೂಸರ್ ನಾವು ಅವಾಗ ಕೇಳಿದ್ರೆ ನಾನು ಬರಲ್ಲ ನೀವು ಹೋರಪ್ಪ ಅಂತ ಅಂದ್ಕೊಂಡು ಬೇರೆ ಕಡೆ ಬಿಸಿದ್ವಿ. ಅದು ನಾನೇ ಬಿಗ್ಗೆಸ್ಟ್ ಪ್ರೆಷರ್ ಅಲ್ಲ ಇವ್ರಿಗೆ, ಸೊ ಸಿನಿಮಾ ಮಾಡ್ಬೇಕಾದ್ರೆ ಇವ್ರಿಗೆ ಇಲ್ಲ ಇದು ಹೀಗೆ ನಡಿಬೇಕು ಇದು ಹಿಂಗೆ. ಆಮೇಲೆ ನನಗೆ ನನ್ನ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋ ಶಶಿ ಅಂತ ಅವರೆಲ್ಲ ತುಂಬ ಪ್ರೊಡಕ್ಷನ್ಗೂ ಕೂಡ ಎಲ್ಲ ಹೆಲ್ಪ್ ಮಾಡಿದರು, ಸೊ ಪರಮದಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದೇ ಥರದಲ್ಲಿ ನನ್ನ ಪ್ರೊಡಕ್ಷನ್ ವಸ್ತಿಂದನೂ ಆದಿತ್ಯ ಪೂಜಾರ್ ಅಂತ ಅಂದ್ಕೊಂಡೆಲ್ಲ ಇದ್ದರು. ಸೊ ಪ್ರಮೋದ್ ನಾರ್ಮಲಿ ನನ್ನ ಪ್ರೊಡಕ್ಷನ್ ಯಾವ ಸಿನಿಮಾದ ಎಕ್ಸಿಕ್ಯೂಟ್ ಮಾಡೋದು ಪ್ರಮೋದ್ ಇರ್ತಾರೆ. ಸೊ ಈ ಸಲ ಪ್ರಮೋದ್ ಆ ಕಡೆಗೆ ಪ್ಯಾರಲಲ್ಲಿ ಲಾಫಿಂಗ್ ಬುದ್ಧನ್ ನಡೀತಾ ಇತ್ತು ಅನ್ಸುತ್ತೆ. ಹೌದು, ಲಾಫಿಂಗ್ ಬುದ್ಧನ್ ನಡೀತಾ ಇತ್ತು ಆ ಕಡೆಗೆ. ಅವ್ರು ಆ ಕಡೆ ಆ್ಯಕ್ಟ್ ಮಾಡ್ತಾರೆ, ಹಾಗಾಗಿ ಆದಿತ್ಯ ಈ ಕಡೆಯಿಂದ ಇದ್ದರು. ಸೊ ಓವರ್ ದ ಫೋನ್ ಏನು ನಡೀತಿದೆ, ಎಷ್ಟರಲ್ಲಿ ಹೋಗಬೇಕು, ಹೇಗಾಗಬೇಕು, ಅದ್ರ ಪ್ರೆಷರ್ ಕೊಡ್ತಾನೆ ಇದ್ದೆ. ಸೊ ಅಂದರೆ ಹೇಳೋಕ್ಕಾಗಲ್ಲ, ಒಂದ್ಸಲ ಈ ಡೈರೆಕ್ಟರ್ದು ಕ್ರಿಯೇಟಿವ್ ಫ್ರೀಡಮ್ ಅಂತ ಅಂದ್ಕೊಂಡು, ಈಗ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆದವ್ರಿಗೆ ಪ್ರೊಡ್ಯೂಸರ್ ಟೆನ್ಷನ್ ಗೊತ್ತಿರುತ್ತೆ. ಬರೀ ಡೈರೆಕ್ಟರ್ ಆದವರು ಬಜೆಟ್ ಗೀಜೆಟ್ ಬಗ್ಗೆ ಯೋಚನೆ ಮಾಡಲ್ಲ, ಏ ನಾವು ಕ್ರಿಯೇಟಿವ್ ಫ್ರೀಡಮ್ ಅಮ್ಮ ಅಂತ ಅಂದ್ಕೊಂಡು ಮಾಡ್ತಾ ಹೋಗ್ತಾ ಇರ್ತಾರೆ ಸೀದಾ. ಸೊ ಅದಿರುತ್ತೆ, ಅಂದರೆ ಅವ್ರಿಗೆ ಅದು ರೆಸ್ಟ್ರಿಕ್ಷನ್ಸ್ ಇತ್ತು, ಜೋಕ್ಸ್ ಪಾರ್ಟ್ ಅವ್ರಿಗೆ ಆ ರೆಸ್ಟ್ರಿಕ್ಷನ್ಸ್ ಇತ್ತು, ನಾವು ಇದರಲ್ಲೇ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದು. ಅವ್ರ ಟೀಮನ್ನು ಕೂಡ ಅದೇ ಥರದಲ್ಲಿ ಇದು ಮಾಡಿದರು. ಇವತ್ತು ನಮ್ಮ ಡಿ ಒ ಪಿ ಬಂದಿದ್ದಾರೆ, ಡಿ ಒ ಪಿ ಬಂದಿಲ್ಲ ವಿಕಾಸ್, ಮತ್ತು ಇನ್ನೊಬ್ಬರು ಸೋಮು, ಸ್ಪೆಷಲಿ ವಿಕಾಸ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅಮೇಝಿಂಗ್, ಇವನ್ ಪೆಟ್ರೋ ಕೂಡ ವಿಕಾಸೇ ಡಿ ಒ ಪಿ ವರ್ಕ್ ಮಾಡಿರೋದು, ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ. ಅವರೆಲ್ಲರ ಸಹಕಾರದಿಂದಲೇ ನಮಗೆ ಇದನ್ನು ಅಚೀವ್ ಮಾಡೋಕ್ಕಾಯ್ತು. ಅಲ್ಲ ಖಂಡಿತವಾಗ್ಲು, ಅಂದರೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ ನಮ್ಗೆ ಆ ಪ್ಲ್ಯಾನ್ ಇತ್ತು, ಬಟ್ ತುಂಬ ಡೈವರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ನಾವು ಒಂದೊಂದಾಗಿ ಬರ್ತಾ ಇದ್ದೀವಿ. ಆ್ಯಂಡ್ ಪರಮೋದಿಂದನೂ ಕೂಡ ಮಿಥ್ಯ ಬರಕಡೆ ಬರ ಈ ಥರ ಸುಮಾರು ಸಿನಿಮಾಗಳನ್ನ ಪರಮೋದಿಂದನೂ ಕೂಡ ರೆಡಿ ಇದೆ. ಮಿಥ್ಯ ತುಂಬ ಒಳ್ಳೆ ಫೆಸ್ಟಿವಲಲ್ಲಿ ತುಂಬ ಚೆನ್ನಾಗಿ ಹೆಸರನ್ನು ಪಡ್ಕೊಂಡಿರುವಂಥ ಸಿನಿಮಾ ಕೂಡ. ರಕ್ಷಿತ್ಗೂ ನಾನು ಮಾತಾಡಿದ್ದೆ ಅದನ್ನ. ಡೆಫಿನೆಟ್ಲಿ ಈ ಬಂಚಲ್ಲೇ ಇಂಥ ಸಿನಿಮಾಗಳನ್ನು, ಆ ಥರ ಫೆಸ್ಟಿವಲ್ ರನ್ ಸಿನಿಮಾಗಳನ್ನು ಒಂದು ಆಡಿಯನ್ಸ್ಗೆ ಒಂದು ಮೂಡ್ ಸೆಟ್ ಮಾಡಿದ್ರೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ಗಳು ಬರಬಾರ್ದು ಇಲ್ಲಿ. ಏನಾಗುತ್ತೆ ಅಂತ ನಿಮಗೇನು ಗೊತ್ತಿರಲ್ಲ, ಜನ ಎಷ್ಟು ಯಾವ ಥರದ ರಿಸೀವ್ ಮಾಡ್ಕೊಳ್ತಾರೆ, ಎಲ್ಲ ರೀತಿ ಆಡಿಯನ್ಸ್ ಬಂದು ಈ ಸಿನಿಮಾ ನೋಡ್ತಾರೆ ಅಂತ ನಾವು ನಂಬಕ್ಕಾಗಲ್ಲ. ಬಟ್ ಈ ಸಿನಿಮಾನ ಇಷ್ಟಪಡುವಂಥ ಆಡಿಯನ್ಸ್ ಕೂಡ ಇದ್ದಾರೆ, ಅವ್ರನ್ನ ತಲುಪಿಸೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ಸೊ ನಾವು ಎಷ್ಟು ಹೊಡೆದಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ, ಮಾಧ್ಯಮ ಅದನ್ನು ತಲುಪಿಸೋಷ್ಟು ನಮ್ಗೆ ಅದು ಸಹಾಯ ಆಗುತ್ತೆ. ಆಗ ಆ ಥರ ಸಿನಿಮಾಗಳನ್ನು ಒಂದು ಬಂಚ್, ಇವಾಗ ಏನಾಗುತ್ತೆ ಅಂತಂದರೆ ತುಂಬ ದೊಡ್ಡದಾಗೋ ಕಮರ್ಷಿಯಲ್ ಸಿನಿಮಾ ಬಂದಾಗ ಆಡಿಯನ್ಸ್ ಮೂಡ್ ಆ ಕಡೆಗಿರುತ್ತೆ, ಆ ಥರ ಸಿನಿಮಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಸಿನಿಮಾ ಬಂದಾಗ ಇದನ್ನು ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಆ ಥರದ್ದು ಇದರಲ್ಲಿ ಒನ್ ಆಫ್ ದಿ ಅದರ್ ಅನ್ನೋ ಥರದಲ್ಲಿ ಬೇರೆಯವರು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ನೀವು ಡೈರೆಕ್ಟ್ ಓ ಟಿ ಟಿನೂ ಕೂಡ ನಮ್ಗೆ ಇವತ್ತು ಅಂತ ಲಕ್ಸುರಿ ಇಲ್ಲ ಇವತ್ತು ಕನ್ನಡ ಇಂಡಸ್ಟ್ರಿಗೆ, ಅದು ಕೊಟ್ಟರೆ ನಾವು ಮಾಡ್ತೀವಿ ಬೇರೆ ವಿಷಯ. ಆದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಅವ್ರಿಗೂ ಕೂಡ ಒಂದು ಸಿ ಓ ಟಿ ಟಿ ಅವರ ತಪ್ಪು ಕೂಡ ಅಲ್ಲ, ಅದು ಅವರಿಗೆ ಸಬ್ಸ್ಕ್ರೈಬರ್ಸ್ ಎಲ್ಲಿದ್ದಾರೆ, ಎಷ್ಟು ಜನ ಅವ್ರ ಸಿನಿಮಾ ನೋಡ್ತಾರೆ, ಅವರು ಪಬ್ಲಿಸಿಟಿಗೆ ಒಂದು ಸಲಕ್ಕೆ ಅವ್ರು ಖರ್ಚು ಮಾಡಿದ್ರೆ ಅವರು ಸಣ್ಣ ರೀತಿಯಲ್ಲಿ ಮಾಡೋಕ್ಕಾಗಲ್ಲ. ಅವರು ಎಲ್ಲವನ್ನ ಡಿಪೆಂಡ್ ಆಗಿ ಎಲ್ಲ ಕಡೆಗೂ ತಲುಪೋ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಒಂದು ಸಲಕ್ಕೆ ಅವ್ರು ಶುರು ಮಾಡಿದ್ರೆ ಕ್ರೋಸ್ ಟುಗೆದರ್ ಅವ್ರಿಗೆ ಖರ್ಚಾಗುತ್ತೆ, ಅದು ರಿಕವರ್ ಆಗಬೇಕು ಅವ್ರಿಗೆ. ಅಲ್ಟಿಮೇಟ್ಲಿ ಅವ್ರು ಬಿಸ್ನೆಸ್ ಆಗಿ ನೋಡ್ತಿರ್ತಾರೆ ಅದನ್ನ, ನಾವು ಅದಕ್ಕೆ ಅವ್ರನ್ನೇ ದೂರ್ತಾ ಇರೋದಕ್ಕಾಗಲ್ಲ. ನಮ್ಮ ಸಿನಿಮಾಗಳಿಗೆ ಬಂದಾಗ ಎಕ್ಸಾಂಪಲ್, ಇವಾಗ ಶಾಖಾರಿ ಅಂತ ಮೊನ್ನೆ ಒಂದು ಸಿನಿಮಾ ಅಮೆಝಾನಲ್ಲಿ ಬಂದಿದೆ, ತುಂಬ ಒಳ್ಳೆ ಹೆಸರು ಬರ್ತಿದೆ ಥಿಯೇಟ್ರಲ್ಲಿ. ನಾವೆಲ್ಲ ಈಗ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ, ಎಲ್ಲರೂ ಒಂದಷ್ಟು ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಬಟ್ ಅಂದ್ಕೊಂಡಿದ್ದ ರೀತಿಯಲ್ಲಿ ಜನ ಬಂದು ನೋಡಲಿಲ್ಲ, ಬಟ್ ನಾಟ್ ಬ್ಯಾಡ್, ಡಿಸಪಾಯಿಂಟಿಂಗ್ ಅಲ್ಲ, ಅಟ್ಲೀಸ್ಟ್ 4 ಜನರು ಗೊತ್ತಾಗಿದೆ ಸಿನಿಮಾ. ಸೊ ಅಲ್ಲಿ ಥಿಯೇಟ್ರಲ್ಲಿ ಒಳ್ಳೆ ವರ್ಡ್ ಆಫ್ ಮೌತ್ ಇದ್ದಿದ್ದಕ್ಕೆ ಓ ಟಿ ಟಿಲಿ ಬಂದ ತಕ್ಷಣ ಜನ ಅದಕ್ಕೆ ಇನ್ನೂ ಆ್ಯಡ್ ಆಗಿಬಿಟ್ರು. ಇವತ್ತದು ಅಷ್ಟು ರೀಚ್ ಆಗಿದೆ, ಇವತ್ತು ಹೆಸರು ಬಂದಿದೆ ಆ ಇಂಡಸ್ಟ್ರಿಗೆ, ಆ ಟೀಮ್ಗೆ ಅಂತಂದರೆ ಮೇ ಬಿ ಆ ಪ್ರೊಡಕ್ಷನ್ ಹೌಸು, ಆ ಡೈರೆಕ್ಟ್ರು, ಆ ಆ್ಯಕ್ಟರ್ಗಳು ಎಲ್ರಿಗೂ ಇನ್ನೊಂದು ಫಿಲ್ಮ್ ಮಾಡುವಂಥ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಹೋಗ್ಬೇಕು ನಾವು, ಅಷ್ಟೇ.